ಮಾನ್ಯತೆ ಸಿಕ್ತಪ್ಪ ಅಂತಂದ್ರೆ ಬಸವಣ್ಣವರ ಇತಿಹಾಸ ಹೇಳುವ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಾವು ಸ್ಮರಣೆ ಮಾಡ್ತೀವಿ, ಶಿಫಾರಸು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಮರಣೆ ಮಾಡ್ತೀವಿ, ಗೌರವಿಸ್ತೀವಿ. ಈ ಹಿನ್ನೆಲೆಯೊಳಗೆ ವಿನಾಕಾರಣ ಆ ಪಕ್ಷಕ್ಕೆ ಲಾಭ ಆಗತ್ತೆ, ಈ ಪಕ್ಷ ಲಾಭ ಅಂತೇಳಿ ಲಾಭದ ಹೆಸರನ್ನು ನಮಗೆ ಸಿಗಬೇಕಾಗಿರೋ ಅವಕಾಶವನ್ನು ಹತ್ತಿಕ್ಕ ಒಂದು ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಇದೊಂದು ಋಣ ಸಮಾಜ ಋಣ ತೀರಿಸುವಂಥ ಸಂದರ್ಭ ಐತಿ, ಅವಕಾಶ ಐತಿ, ಎಂದೂ ಸಿಗದೇ ಇರತಕ್ಕಂಥ ಸಂದರ್ಭ ಬಂದಿದೆ. ಹಾಗಾಗಿ ಯಾವುದೋ ಒಂದು ಧರ್ಮದ ಒಳಗೆ ಸಿದ್ಧಕೊಂಡು ನಾವು ಜಾತಿಯಿಂದ ಬಳಿ ಜಾತಿಗಳಾಗಿ ಉಳ್ಕೊಂಡು ಅನೇಕ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥ ನಾವು ಸ್ವಾಭಿಮಾನ ಬದುಕಲಿಕ್ಕೋಸ್ಕರವಾಗಿ ಜಾಗತಿಕ ಮಟ್ಟದ ಲಿಂಗಾಯತರನ್ನಂತ ಗುಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಒಂದು ಒಳ್ಳೆಯ ಸಂದರ್ಭ ಬಂದಿದೆ. ಈ ಸಂದರ್ಭಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟು ಒಪ್ಪಿಗೆ ಕೊಡುವಂಥ ಪ್ರಯತ್ನ ಮಾಡಿದರೆ ಸಮಾಜ ನಿಮ್ಮನ್ನು ಗೌರವಿಸುತ್ತೆ, ಸ್ಮರಿಸುತ್ತೆ, ನಿಮ್ಮನ್ನು ನೆನೆಸುತ್ತೆ. ಇದೇ ರೀತಿ ವಿತಂಡವಾದವನ್ನು ಮಾಡ್ತಾ ಹೋದರೆ ಜನ ಪ್ರಜ್ಞಾವಂತರಾದರೆ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾನೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯವಿದೆ. ಏನು ದಲಿತರ ಮನೆಯಲ್ಲಿ ನೆಕ್ಸ್ಟ್ ಊಟ ಮಾಡ್ತೀರಂತ? ನಾನೀಗ ಆಲ್ರೆಡಿ ಅದಾವೆಲ್ಲ ನಮ್ಮ ಪ್ರಗತಿಪರ ಮಠಾಧೀಶರ ವೇದಿಕೆ ವತಿಯಿಂದ ಅನೇಕ ಬರೀ ಅವ್ರ ಕಾಲೋನಿಗಳಲ್ಲಿ ನಾನು ನಮ್ಮ ಕೂಡಲು ಸಂಬಂಧ ಬಸವಣ್ಣ ಮಾಡಿಬಿಟ್ಟಿದೆ. ಅದು 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 ಮಾಡೋದಕ್ಕಿಂತ ನಮ್ಮ ಜನಾಂಗದವರ ಮನಸ್ಸನ್ನು ಒಲಿಸಿ ಅವರನ್ನ ಕರೆಸಿ ಮನೇಲಿ ಪ್ರಸಾದ ಮಾಡುವಷ್ಟು ಸಮಾಜನ ಪರಿವರ್ತನೆಗೊಳಿಸಬೇಕಾಗಿದೆ ಅಂತ. ನಾವು ಮಾಡೋದು ಒಂದು ಹಂತಕ್ಕೆ ಬೇಕಾಗಿತ್ತು, ಮುಗಿದು ಹೋತು. ಈಗ ಅದುವಲ್ಲ, ನಮ್ಮ ಜನಾಂಗದವರ ಮನಸ್ಸಲ್ಲಿ ಪರಿವರ್ತನೆಗೊಳಿಸಿ ಅವರು ಅವರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗುವಂಥ ಹಿನ್ನೆಲೆ ಒಳಗೆ ಜನರ ಮನಸ್ಥಿತಿ ಬದಲಾಯಿಸುವ ಪ್ರಯತ್ನ ನಾವೆಲ್ಲರೂ ಸಹ ಮಾಡಬೇಕು. ಮುಂದಿನ ದಿನಗಳಲ್ಲಿ ಲಿಂಗಾಯತ ಹೆಣ್ಣುಮಕ್ಕಳನ್ನ ದಲಿತರಿಗೆ ಕೊಡುವಂತಹ ಏನೋ ಒಂದು ನೋಡಿ, ವೈವಾಹಿಕ ಸಂಬಂಧಗಳು ಧರ್ಮಗಳು ಅವರ ವೈಯಕ್ತಿಕ ಸಂಬಂಧ, ಆ ವಿಚಾರವನ್ನು ಪಡ್ಕೊಂಡ್ರೇ ಅವ್ರ ಧರ್ಮನಿಷ್ಠೆ ಅನ್ನುವಂಥ ಭ್ರಮೆ ನಮಗೆ ಬೇಡ. ಅದು ಅವರ ವೈಯಕ್ತಿಕ ಸಂಬಂಧ. ಈಗ ಬಹುತೇಕ ನೋಡ್ರಿ, ಈಗಾಗಲೇ ಅನೇಕ ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ಜನಾಂಗದವ್ರನ್ನ ಮದುವೆಯಾದಂಥವ್ರು. ರೀತಿಯಿಂದ ನಾನೊಬ್ಬ ಭಾರತೀಯ, ಧರ್ಮದಿಂದ ನಾನೊಬ್ಬ ಲಿಂಗಾಯತ, ಭೌಗೋಳಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿ ನಾನೊಬ್ಬ ಹಿಂದೂಸ್ತಾನದವನು, ಭಾಷೆಯಿಂದ ನಾನೊಬ್ಬ ಕನ್ನಡಿಗ, ಸಮಾಜ ವತಿ ನಾನೊಬ್ಬ ಪಂಚಮಸಾಲಿ. ರಾಷ್ಟ್ರೀಯದಿಂದ ಭಾರತೀಯರಾಗಿದ ಮೇಲೆ ಭಾರತದೊಳಗೆ ಹುಟ್ಟಿರ್ತಕ್ಕಂಥ ಅನೇಕ ಧರ್ಮಗಳಿಗೆ ಕೇಂದ್ರ ಸರ್ಕಾರ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಟ್ಟಿರುವಂಥ ಹಿನ್ನೆಲೆ ಒಳಗೆ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರಿಂದ ಎಲ್ಲ ಭಾಷೆಯವರು ಕೂಡಿ ಕನ್ನಡಿಗರದೇ ಧರ್ಮವಾಗಿರ್ತಕ್ಕಂಥ 12ನೇ ಶತಮಾನದಲ್ಲಿ ಬಸವಣ್ಣ ಕಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮ ಮಾನ್ಯತೆ ಕೇಳೋದು ತಪ್ಪೇನೆ ಇಲ್ಲ. ಈ ವಿಚಾರವಾಗಿ ವಿನಾಕಣ ಯಾಕೆ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದೀರಿ ಅಂತ, 2011ನೇ ಇಸವಿಯಲ್ಲಿ ಜೈನರು ಪ್ರತ್ಯೇಕ ಧರ್ಮ ಕೇಳಿದಾಗ ವಿರೋಧ ಮಾಡಿರ್ತಕ್ಕಂಥವ್ರು, ಎಷ್ಟೋ ವರ್ಷಗಳ ಹಿಂದೆ ಸಿಖ್ರು ಪ್ರತ್ಯೇಕ ಧರ್ಮವಾಗಿ ಕೇಳುವಂಥ ಸಂದರ್ಭದಲ್ಲಿ ವಿರೋಧ ಮಾಡಿರ್ತಕ್ಕಂಥವ್ರು, ಲಿಂಗಾಯತರು ಕೆಲವು ವರ್ಷಗಳ ನಂತರದಲ್ಲಾದರೂ ಎಚ್ಚೆತ್ತುಕೊಂಡು ಎಲ್ಲೇ ಒಂದು ಕಡೆ ಒಂದು ಧರ್ಮದ ನಾನು ಈ ಮೂಲಕವಾಗಿ ನೇರ ಕೇಳಕ್ಕೆ ಇಚ್ಛಪಡ್ತಿದ್ದೀನಿ. ಲಿಂಗಾಯತ ಸಮುದಾಯದ ಋಣವನ್ನು ತೀರಿಸುವಂಥ ಒಂದು ಒಳ್ಳೆಯ ಅವಕಾಶ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಬಂದಿದೆ. ಈ ಹಿನ್ನೆಲೆ ಒಳಗೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ ಆಡಳಿತ ಹೊಂದಿರತಕ್ಕಂಥ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವ ಸರ್ಕಾರ, BJP ಸರ್ಕಾರ, ಇದನ್ನು ಮಾಡುವಂಥ ಪರಮ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡುವಂಥ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಶಿಫಾರಸು ಮಾಡಲಿ, ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತಂತೇಳಿ ಅವು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಹಳದಿ ಕಣ್ಣಿಂದ ಅದನ್ನು ನೋಡೋದಕ್ಕಿಂತ ಶಿಫಾರಸು ಮಾಡಿದ್ದನ್ನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮುಟ್ಟಿಸುವಂಥ ಜವಾಬ್ದಾರಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಇರತಕ್ಕಂಥ ಎಲ್ಲ ಲಿಂಗಾಯತ ಸಮುದಾಯದ ಮೇಲಿದೆ. ನೀವು ಒಗ್ಗಟ್ಟಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ, ಈ ಸಮಾಜ ಋಣ ತೀರಿಸುವಂಥ ಒಂದು ಅವಕಾಶ ನಿಮಗೆ ಬಂದೊದಗಿದೆ. ಹಾಗಾಗಿ ನಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ಮಾಡೋದಕ್ಕಿಂತ ಇದರ ಒಂದು ಸದುಪಯೋಗ ಪಡಿಸ್ಕೊಂಡು ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆಯಪ್ಪ ಅಂತಂದರೆ ಅದನ್ನು ಚಾಲೆಂಜಾಗಿ ಸ್ವೀಕಾರ ಮಾಡಿ 2018 ಚುನಾವಣೆ ಒಳಗಾಗಿಯೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವ 12ನೇ ಶತಮಾನದ ಬಸವಣ್ಣ ತತ್ವ ಸಿದ್ಧಾಂತ ಏನಿದೆ, ಲಿಂಗಧಾರಿಗಳಾಗಿ ಯಾರು ಬೇಕೋ ಲಿಂಗಾಯತರಾಗುವಂಥ ಅವಕಾಶ ಅಂತ ಅನೇಕ ಆದರ್ಶ ಮದುವೆ ಇವತ್ತು ಸಮಾಜದಲ್ಲಿ ಆಗಿದೆ ಅಂತ. ಇದೇನು ಹೊಸದಲ್ಲ ಅಂತ ನೀವು ಮೀಡಿಯಾದವರಿಗೆ ಗೊತ್ತಿಲ್ಲದಿರ್ಬೋದು. ಇಂಥವೆಲ್ಲ ದಿನನಿತ್ಯ ನಡೀತಾ ಇರ್ತೇವೆ, ಲಿಂಗಧಾರಿಗಳಾದಂಥವು ಎಲ್ಲರೂ ಲಿಂಗಾಯತ್ರಿ ಅಂತ. ಹಾಗಾಗಿ ಇದು ಲಿಂಗಾಯತ ಜಾತಿ ಆಧಾರಿತ ವಾಚಕ ಶಬ್ದವಲ್ಲ, ಇದು ತತ್ವವಾಚಕ ಶಬ್ದ. ಆ ಹಿನ್ನೆಲೆ ಪ್ರಜ್ಞಾಪೂರ್ವಕವಾಗಿ ಯಾರು ಬೇಕಾದರೂ ವೈವಾಹಿಕವಾದ ಸಂಬಂಧವನ್ನು ಆ ತತ್ವ ಸಹಿತವಾಗಿ ಆಚರಣೆ ಮಾಡಲಿಕ್ಕೆ ಬಸವಣ್ಣ ಮುಕ್ತ ಒಂದು ಅವಕಾಶ ಮಾಡಿಕೊಟ್ರೆ ಅಂತ ಅನೇಕ ಕೌಟುಂಬಿಕ ಜೀವನ ಬದುಕಿ ನಡೆದಿರ್ತಕ್ಕಂಥ ಘಟನೆಗಳಿವೆ. ನೀವು ಮಾಡ್ತೀರಾ?